ಎಲ್ಲರಿಗೂ ಏನಂತಂದ್ರೆ ಸಾವಯವ ಕೃಷಿ ಅಂತಂದ್ರೆ ಇಳುವರಿ ಬರಲ್ಲ ರಾಸಾಯನಿಕ ಕೃಷಿ ಮಾಡಿದ್ರೆ ಇಳುವರಿ ಬರೋದು ರಾಸಾಯನಿಕ ಗೊಬ್ಬರಗಳ ಹಾಕೋದ್ರಿಂದ ಮಣ್ಣಿನಲ್ಲಿ ಹ್ಯೂಮಸ್ ಎನ್ರಿಚ್ ಆಗಲ್ಲ ಅಲ್ಲಿ ಯಾವುದೇ ವಿಷಗಳನ್ನು ಹಾಕಿಲ್ಲ ರಾಸಾಯನಿಕಗಳನ್ನು ಹಾಕಿಲ್ಲ ಅದಕ್ಕೆ ಅಲ್ಲಿ ಎರೆಹುಳುಗಳು ಸಿಕ್ಕಿದೆ ಯಾಕಂದ್ರೆ ನಿಮ್ಮ ಕಬ್ಬು ಬೆಳೆ ಯಾವುದೋ ರಾಸಾಯನಿಕ ಗೊಬ್ಬರಗಳ ಹಾಕದೆ ಇಷ್ಟು ಚೆನ್ನಾಗಿದೆ ಅಂದ್ರೆ ಕಾರಣ ಈ ಪರೀಕ್ಷೆಗಳೇ 80 ರಿಂದ 100 ಟನ್ ನೀವು ಈ ಸಾವಯವ ಕೃಷಿಯಲ್ಲಿ ತೆಗೆಯಲಿಕ್ಕೆ ಸಾಧ್ಯ ಇದೆ ನಮಸ್ತೆ ರೈತ ಬಾಂಧವರೇ ಮತ್ತೆ ನಾನು ಕೇಸ್ ಸ್ಟಡಿ ಕಾರ್ಯಕ್ರಮಕ್ಕೆ ಮದ್ದೂರಿಂದ ಲೈವ್ ಗೆ ತಗೊಂಡಿದ್ದೀರಿ ಮದ್ದೂರ್ ಅಂದ ತಕ್ಷಣ ನೆನಪಾಗತಕ್ಕಂತದ್ದು ಮದ್ದೂರ್ ವಡೆ ಸೊ ಬಾಯಲ್ಲಿ ನೀರು ಬರುತ್ತೆ ವಡೆ ನೆನೆಸಿಕೊಂಡ್ರೆ ಅದೇ ರೀತಿ ಅಲ್ಲಿ ಸಾವಯವ ಕೃಷಿಯಲ್ಲಿ ಅದು ಕಬ್ಬು ಬೆಳೆಯೋದರಲ್ಲಿ ಇವತ್ತೇನ್ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಕಬ್ಬು ಮೇಜರ್ ಆಗಿದೆ ಅದನ್ನ ಸಾವಯವ ಪದ್ಧತಿಯಲ್ಲಿ ಬೆಳೆದು ಒಂದು ಉತ್ತಮವಾದ ಬೆಳೆನ ತೆಗೆದಿದ್ದಾರೆ ಸೋ ಅದರ ಬಗ್ಗೆ ಇವತ್ತು ನಾವು ಲೈವ್ ಮಾತಾಡೋಣ ಯಾಕೆ ಅಂತಂದ್ರೆ ಎಲ್ಲರಿಗೂ ಏನಂತಂದ್ರೆ ಬಹಳ ಚೆನ್ನಾಗಿ ಒಂದು ಇದು ಮಾಡಿಬಿಟ್ಟಿದ್ದಾರೆ ಸಾವಯವ ಕೃಷಿ ಅಂತಂದ್ರೆ ಇಳುವರಿ ಬರಲ್ಲ ರಾಸಾಯನಿಕ ಕೃಷಿ ಮಾಡಿದ್ರೆ ಇಳುವರಿ ಬರೋದು ಅಂತಕಂತ ಮೈಂಡ್ ಸೆಟ್ ನ ತಂದು ಇವತ್ತೆಲ್ಲ ನೆಲೆಸಿದ್ದಾರೆ ಸೋ ಇಲ್ಲಿ ಈ ರೈತರು ಹೆಂಗ್ ಬೆಳೆದರು ಏನು ಅದರ ಖರ್ಚು ಏನು ಅದರ ಒಂದು ಇಳುವರಿ ಏನು ಎಲ್ಲ ವಿಚಾರಗಳನ್ನು ಮಾತಾಡ್ತಾ ಬರಲಿಕ್ಕೆ ಮುಖ್ಯವಾಗಿ ಮಣ್ಣಿನಲ್ಲಿ ಆದಂತ ಬದಲಾವಣೆಗಳೇನು ಅಂತಕಂತದ್ದು ನಾವು ಇವತ್ತು ತಿಳ್ಕೊಳ್ಳೋಣ ಸೋ ಈಗ ನನ್ನ ಜೊತೆ ಲೈವ್ ಅಲ್ಲಿ ಇರತಕ್ಕಂತವರು ತೋಟದ ಮಾಲೀಕರಾದ ಚಲೋರಾಜು ಮತ್ತು ನಮ್ಮ ಪ್ರತಿನಿಧಿಯಾದ ಚನ್ನೇಗೌಡರು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮಸ್ತೆ ಚಲೋರಾಜು ಅವರೇ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ದೀರಿ ಸರ್ ಓ ಸೂಪರ್ ಆಗಿದ್ದೀನಿ ಹಾ ಈಗ ಚಲೋರಾಜು ಅವರೇ ಈಗ ನಿಮ್ಮ ಕಬ್ಬು ಎಷ್ಟು ಎಕರೆ ಇದೆ ಇದು ಸರ್ ಇದು 1 ಎಕರೆ ಇದೆ ಸರ್ 1 ಎಕರೆ 1 ಎಕರೆ ಇದೆ ಎಷ್ಟು ತಿಂಗಳು ಕಬ್ಬು ಇದು ಸರ್ ಈಗ ಕರೆಕ್ಟ್ ಆಗಿ ಈಗ 12 ತಿಂಗಳು ಸರ್ ಇದಕ್ಕೆ 12 ತಿಂಗಳು ಹೌದು ಸರ್ ಈಗ ಸ್ವಲ್ಪ ಅದನ್ನ ಹೆಂಗೆಂಗ್ ಮಾಡಿದ್ರಿ ಅಂತ ವಿವರಣೆ ಕೊಡ್ತೀರಾ ಹೌದು ಸರ್ ಹೇಳ್ತೀನಿ ಸರ್ ಹಾ ಅದೇ ಸರ್ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಬೀಜೋಪಚಾರ ಮಾಡಿದ ಸರ್ ಹಾ ಡಾಕ್ಟರ್ ಸರ್ ಬೀಜೋಪಚಾರ ಮಾಡಿ ನಾಲ್ಕು ಅಡಿ ಪಟ ಮಾಡಿ ಪ್ಲಾಂಟಿಂಗ್ ಮಾಡಿದ ಸರ್ ಅದಂದ್ರೆ ನಾನು ಸಿಂಗಲ್ ಪಟ ಮಾಡಿದ್ದೆ ಸರ್ ಈಗ ನಮ್ಮ ಮನೆಯವರು ಒಪ್ಪಿ ಡಬಲ್ ಮಾಡಿಸ್ಬಿಟ್ರು ನಾಲ್ಕು ಅಡಿ ಜೋಡಿ ಪಟ ಮಾಡಿಸ್ಬಿಟ್ರು ಈಗ ನನ್ಗೆ ಅನಿಸ್ತದೆ ಕಬ್ಬು ಸಿಕ್ಕಾಪಟ್ಟೆ ಒತ್ತಾಗ್ಬಿಟ್ಟಿ ನನಗೆ ಈಗ ನಾನು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ ಈಗ ಎಲ್ಲ ಉಪಯೋಗಿಸಿದ್ಮೇಲೆ ಈಗ ಮಣ್ಣು ಎಲ್ಲ ಮೃದುವಾಗಿದೆ ತೆಗೆದ್ರು ಸುದಾ ಕೈಲಿ ಅರ್ಧ ಅಡಿ ಮುಕ್ಕಾಲು ಅಡಿ ತೆಗಿಬಹುದು ಮತ್ತೆ ಎರೆಹುಳ ಕಾರಣ ಉತ್ಪತ್ತಿ ಆಗಿದೆ ಭೂಮಿಲೆಲ್ಲ ನೀರ್ನ ಸ್ವಲ್ಪ ಕಡಿಮೆ ಟೈಮ್ ಸ್ವಲ್ಪ ಲೇಟ್ ಆಗಿ ಕೊಡ್ಬೋದು ಫಸ್ಟ್ ಎಲ್ಲ ಒಂದ್ 10 ದಿವಸ ನಡೆದಿತ್ತು ಕಾಯಿಸೋದು ಈಗ 15 ದಿವಸ 20 ದಿವಸ ಬಿಟ್ಕೊಂಡು ಹಾಯಿಸ್ಬೋದು ಮಣ್ಣು ಒಡ್ಡಾಡಿದ್ರೆ ಸರ್ ಕಾಲ ಏನು ಮಣ್ಣೆಲ್ಲ ಮೃದುವಾಗಿದೆ ಸರ್ ಮೆತ್ತೆ ಮೇಲೆ ಆಚೆ ಮೇಲೆ ನಡೆದಂಗೆ ಆಗುತ್ತೆ ಬೆಳವಣಿಗೆ ಚೆನ್ನಾಗಿದೆ ಸರ್ ಅಂದ್ರೆ ಸ್ಟಾರ್ಟಿಂಗ್ ಪ್ಲಾಂಟಿಂಗ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ಒಂದು 3 ಮಂತ್ಸ್ ರೈನ್ ಸೀಸನ್ ಸರ್ ಮಳೆ ಅವಾಗ ಏನು ಯಾವ್ದೇ ಅಲ್ಲಿ ವ್ಯವಸಾಯ ಮಾಡಕ್ ಆಗ್ಲಿಲ್ಲ ಆಮೇಲೆ ಆಫ್ಟರ್ 3 ತಿಂಗಳ ಎಲ್ಲ ಡಾಕ್ಟರ್ ಸಹಾಯ ಹಾಕಿ ಸರಿ ಮಾಡಿ ಎಲ್ಲ ಪ್ರಿಪೇರ್ ಮಾಡಿದ್ರು ಸರ್ ಕಬ್ಬು ಚೆನ್ನಾಗಿ ಬಂತು ಮತ್ತೆ ಮಾರ್ಚ್ ಏಪ್ರಿಲ್ ಅಲ್ಲಿ ಅವಾಗ ಸ್ವಲ್ಪ ನೀರು ಪ್ರಾಬ್ಲಮ್ ಆಗ್ಬಿಡ್ತು ಸರ್ ಈಗ 1.5 ಮಂತ್ಸ್ ಇಂದ ಮಳೆ ಬೀಳ್ತಾ ಇದೆ ಸರ್ ಈಗ ಚೆನ್ನಾಗಿದೆ ಕಬ್ಬು ಈಗ ಸಿಕ್ಕಾಪಟ್ಟೆ ಬೆಳವಣಿಗೆ ಆಗ್ತಾ ಇದೆ ಈಗ ನಮ್ಗೆ ಹಾರ್ವೆಸ್ಟಿಂಗ್ ಮಾಡಕ್ಕೆ ಮನಸ್ ಬರ್ತಾ ಇಲ್ಲ ಇನ್ನೂ ಸ್ವಲ್ಪ ದಿವಸ 1 ತಿಂಗಳು ಬಿಡೋಣ ಅನಿಸ್ತಾ ಇದೆ ಗುಡ್ ಸೊ ಈಗ ಇದಕ್ಕೆ ಎಷ್ಟು ಚೆಲ್ಲ ಡಿಎಪಿ ಯೂರಿಯಾ ಹಾಕಿದ್ರಿ ಯಾವ ಯಾವ್ದಿಲ್ಲ ಸರ್ ಈಗ ಅಂದ್ರೆ ಲಾಸ್ಟ್ ಟೈಮ್ ಇದಕ್ ಮತ್ತೆ ಪ್ಲಾಂಟಿಂಗ್ ಮಾಡಕ್ ಬಂದ್ರೆ ರಾಗಿ ಹಾಕಿದ್ರೆ ಸರ್ ರಾಗಿ ಯೂಸ್ ಮಾಡ್ಬಿಟ್ಟಿದ್ರೆ ಕೆಮಿಕಲ್ಸ್ ಈಗೇನು ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಸರ್ ಕಬ್ಗೆ ಕಬ್ಗೆ ಏನು ಯೂಸ್ ಮಾಡಿಲ್ಲ ಕಬ್ ಯೂಸ್ ಮಾಡಿಲ್ಲ ಸರ್ ಇನ್ನೇನು ಯೂಸ್ ಮಾಡಿದ್ರಿ ಕಬ್ಗೆ ಕಬ್ಗೆ ಸರ್ 3 ಸಲ ಡಾಕ್ಟರ್ ಸಹಾಯ ಕೊಟ್ಟಿದ್ದೀನಿ 3 ಸಲ ಸರಿ ಮಾಡಿದ್ದೀನಿ ಅಷ್ಟೇ 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 ಸರ್ ಸತ್ಯನ ಇದು ಅಷ್ಟೇ ಸರ್ ಅಂದ್ರೆ ಮಧ್ಯ ಮಧ್ಯ ಒಂದ್ಸಲಿ ಉಳ್ಳಿ ಹಾಕಿದ್ರೆ ಚಕ್ಕೆ ಹಾಕಿದೆ ಸರ್ ಒಳಗಡೆ ಸರಿ ಚಂಬೆ ಅಂತಾರ ಸರ್ ಅದು ಸರಿ 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 ಆದ್ರೆ ನಾನು ಯಾಕಿದ್ದನ್ನ ಸತ್ಯ ಅಂತ ಕೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಜನ ಎಲ್ಲ ರಾಸಾಯನಿಕ ಗೊಬ್ಬರಗಳು ಕೊಡದೇ ಇದ್ರೆ ಕಬ್ಬು ಬೆಳಿಲಿಕ್ಕೆ ಆಗಲ್ಲ ಅಂತಕ್ಕಂತ ಮಂಡುವಾದ ಒಂದ್ ಕಡೆ ಇದೆ ಆದ್ರೆ ಇದರ ಮಧ್ಯದಲ್ಲಿ ನಿಮ್ಮಂತವರು ಇವತ್ತು ಸಾಕಷ್ಟು ಜನ ಒಂದು ಇಡೀ ರಾಸಾಯನಿಕ ಗೊಬ್ಬರ ಹಾಕದೆ
ಬೆಳಿತಾ ಇದ್ದೀರಿ ಹೌದಲ್ವಾ ಅಲ್ಲಿಗೆ ರಾಸಾಯನಿಕ ಗೊಬ್ಬರಕ್ಕೆ ಡಾಕ್ಟರ್ ಸಾಹೇಲ್ ಬದಲಿ ಅಂತ ಹೇಳಬಹುದಾ ಹೌದು ಸರ್ 100 110 ಭಾಗ ಹೇಳ್ತೀನಿ ಸರ್ ನಾನು 100 110 ಭಾಗ ಇದನ್ನ ಉಪಯೋಗಿಸಿದ್ರೆ ರೈತ ಬದುಕ್ತಾನೆ ರೈತ ಮುಂದೆ ಬರಬಹುದು ಭೂಮಿಯ ಬದುಕತ್ತೆ ಅಂತ ಹೇಳ್ತೀನಿ ಸರ್ ನಾನು ಗ್ರೇಟ್ ನೋಡಿ ಅಂತ ಒಂದು ಗುಡ್ ಮೆಸೇಜ್ ಇದು ಯಾಕೆಂದ್ರೆ ಇವತ್ತು ಇನ್ನೊಂದು ಸರ್ ಇನ್ನೊಂದು ಹೇಳಬೇಕು ಅಂದ್ರೆ ಇದನ್ನ ನಾನು ಮಾಡಬೇಕಾದ್ರೆ ಆಕ್ಚುಲಿ ನಾನು ಸ್ವಂತನ ನೆಂಟಿನ ಒಪ್ಪಿರಲಿಲ್ಲ ಮಾಡಬಹುದು ಈಗ ಬೆಳವಣಿಗೆ ಮಾಡ್ತಾ ಮಾಡ್ತಾ ನೋಡ್ತಾ ನೋಡ್ತಾ ಅವರಿಗೂ ಅನುಭವ ಬಂದ್ರೆ ಪರವಾಗಿಲ್ಲ ಮಾಡಬಹುದು ಏನು ತೊಂದರೆ ಇಲ್ಲ ಅಂತ ಅವರಿಗೂ ಮನಸ್ಸಿಗೆ ಅರಿವಾಗಿದೆ ಎಸ್ ಇವತ್ತು ಪ್ರಧಾನಮಂತ್ರಿಗಳ ಒಂದು ದೊಡ್ಡ ಕನಸಾಗಿದೆ ಏನಂತಂದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡ್ಕೊಳ್ತಾ ಪರಿಪೂರ್ಣವಾಗಿ ಸಾವಯವಕ್ಕೆ ಬರಬೇಕು ಸಾವಯವದಲ್ಲಿ ರಾಸಾಯನಿಕ ಗೊಬ್ಬರಗಳಿಗೆ ಬದಲಿ ಯಾವುದಾದರೂ ಇದ್ದರೆ ಅದನ್ನ ಹೆಚ್ಚು ಉತ್ತೇಜನ ಕೊಡಿ ಅಂತ ಸರ್ಕಾರಕ್ಕೆ ನೇರವಾಗಿ ಒಂದು ಮಾರ್ಗದರ್ಶನವು ಕೊಟ್ಟಿದ್ದಾರೆ ಇಂತ ಸಮಯದಲ್ಲಿ ಇವತ್ತು ನೀವು ಆ ಭಾಗದಲ್ಲಿ ನಿಮ್ಮಂತವರು ಸಾಕಷ್ಟುನ ಕಬ್ಬನ ಈ ಡಾಕ್ಟರ್ ಸಾಲಕ್ಕೆ ಬೆಳಿತಾ ಇದ್ದಾರೆ ಒಬ್ಬ ರೈತ ಈ ಸತ್ಯವನ್ನು ಒಪ್ಪಿಕೊಳ್ತಾ ಇದ್ದಾರೆ ಅಂತಂದ್ರೆ ಅದು ಇಡೀ ದೇಶ ವಿಶ್ವಕ್ಕೆ ಕೂಡ ಅದು ಸತ್ಯನೇ ಆಗಿರ್ತದೆ ನನಗೆ ನಿಮ್ಮ ತೋಟ ನೋಡ್ತಾ ಇದ್ದರೆ ಬಹಳ ಖುಷಿ ಅನ್ಸುತ್ತೆ ಆ ಕಬ್ಬು ಬೆಳೆ ಆಮೇಲೆ ನಿಮ್ಮ ಮಾತಲ್ಲಿ ನಿಮ್ಮ ಮುಖದಲ್ಲಿ ಕಾಣತಕ್ಕಂತ ಒಂದು ಸಂತೋಷ ಯಾಕಂದ್ರೆ ಬೆಳೆ ಸಂತೋಷವಾಗಿದೆ ಅದಕ್ಕೆ ನೀವು ಸಂತೋಷವಾಗಿದ್ದೀರಿ ಹೌದಲ್ವಾ ಹೌದು ಹೌದು ಸರ್ ಹಾ ಎಸ್ ಸೋ ಈಗ ಹಾ ಹೇಳಿ 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 ಸರ್ ಈಗ ಪ್ರಶ್ನೆ ಏನಂತಂದ್ರೆ ನಂದು ಚೆನ್ನಾಗಿ ಬರದೇ ಇದ್ದರೆ ಮಣ್ಣು ಹೆಂಗಿರ್ತದೆ ಚೆನ್ನಾಗಿ ಬಂದಿದ್ದರೆ ಹೆಂಗಿರ್ತದೆ ಅನ್ನೋದು ವ್ಯತ್ಯಾಸಗಳನ್ನು ನಾವಿವತ್ತು ಈ ಕೇಸ್ ಸ್ಟಡಿ ಮುಖಾಂತರ ಪ್ರತಿಯೊಂದು ಬೆಳೆಯಲ್ಲೂ ನಾವಿವತ್ತು ಎಲ್ರಿಗೂ ತೋರಿಸ್ಕೊಡ್ತಾ ಇದ್ದೀರಿ ನಾನು ಸಾಕಷ್ಟು ರಾಸಾಯನಿಕ ಗೊಬ್ಬರಗಳಾಕಿ ಮಣ್ಣಿನ ಪರೀಕ್ಷೆಗಳನ್ನು ಅಲ್ಲಿ ಮಾಡಿಸಿ ಅಲ್ಲಿ ಕಾರಣಗಳನ್ನು ನಾನು ಅಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ನಿಮ್ಮ ತೋಟ ಚೆನ್ನಾಗಿದೆಯಲ್ಲ ಚೆನ್ನಾಗಿರಲಿಕ್ಕೆ ನಾವು ಅದು ಚೆನ್ನಾಗಿದ್ರು ಚೆನ್ನಾಗಿಲ್ಲದೆ ಇದ್ದರೂ ಪ್ರತಿಯೊಬ್ಬ ರೈತ ಮೊದಲನೇ ಕೆಲಸ ಮಾಡಬೇಕಾದ್ರೆ ಏನಂತಂದರೆ ಮಣ್ಣಿನ ಆರೋ ಪರೀಕ್ಷೆಗಳನ್ನು ಪರೀಕ್ಷೆ ಮಾಡೋದ್ರಲ್ಲಿ ನೀವು ತಜ್ಞರಾಗಬೇಕು ವಿಜ್ಞಾನಿಗಳಾಗಬೇಕು ಆಗ ನಿಜವಾಗ್ಲೂ ನೀವು ಸ್ವತಂತ್ರರಾಗ್ತೀರಿ ನಮ್ಮಂಥವರ ಅವಶ್ಯಕತೆ ಇರಲ್ಲ ಯಾಕೆಂತಂದರೆ ನಿಮ್ಮ ತೋಟ ಏನು ಅಂತ ನಿಮಗೆ ತಿಳ್ಕೊಳ್ಳೋದು ಗೊತ್ತಾಗ್ಬಿಟ್ರೆ ನೀವು ಯಾರ ಮೇಲೂ ಆಧಾರ ಪಡಲ್ಲ ಅವತ್ತು ನಿಮ್ಮ ತೋಟದಲ್ಲಿ ಮಾಡೋ ಖರ್ಚು ಕಡಿಮೆ ಆಗ್ತದೆ ನಿಮ್ಮ ಬೆಳೆಗಳು ಸುಸ್ಥಿರವಾಗಿರ್ತದೆ ಮಣ್ಣು ಸುಸ್ಥಿರವಾಗಿರುತ್ತೆ ಹಾಗಾಗಿ ಯಾವುದನ್ನೇ ನಾನು ಕೇಸ್ ಸ್ಟಡಿಯಲ್ಲಿ ಆರು ಪರೀಕ್ಷೆಗಳನ್ನು ಬೇಸ್ ಮಾಡಿಕೊಂಡೆ ನಾನು ಮಾತಾಡ್ತೀನಿ ಅದಿಲ್ಲದೆ ನಾನು ಮಾತಾಡಲಿಕ್ಕೆ ಹೋಗಲ್ಲ ಹಾಗಾಗಿ ನಿಮ್ಮ ತೋಟದಲ್ಲಿ ಇಷ್ಟು ಚೆನ್ನಾಗಿರಲಿಕ್ಕೆ ಈ ಆರು ಪರೀಕ್ಷೆಗಳು ಮಣ್ಣಿನ ಭೌತಿಕ ಪರೀಕ್ಷೆಗಳು ಏನಾಗಿದೆ ಅಂತ ಒಂದೊಂದನ್ನು ನೋಡ್ತಾ ಸೊ ಆಮೇಲೆ ಅದನ್ನು ಹೆಂಗೆ ಸುಸ್ಥಿರವಾಗಿ ನೀವು ಇವತ್ತು ಬಂದ್ಬಿಡೋದು ಬೆಳೆ ಇಂಪಾರ್ಟೆಂಟ್ ಅಲ್ಲ 10-6 ವರ್ಷ 100-6 ವರ್ಷ ಕೂಡ ಚೆನ್ನಾಗಿ ಬರಬೇಕು ಸೊ ಅದನ್ನು ಕೂಡ ನಾನು ನಿಮಗೆ ಒಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಈಗ ಪರೀಕ್ಷೆಗಳನ್ನ ನಾವು ಪ್ರಾರಂಭ ಮಾಡೋಣ ಸೊ ನೀವೇ ಮಾಡಿರ್ತಕ್ಕಂಥ ಪರೀಕ್ಷೆಗಳು ಮೊದಲನೇ ಪರೀಕ್ಷೆ ನಿಮ್ಮ ತೋಟದಲ್ಲಿ ಮೃದುವಾಗಿದೆ ಅಂತಕ್ಕಂಥದ್ದು ಹೇಳಿದಿರಿ ಓಡಾಡಬೇಕಾದ್ರೆ ಮೃದು ಇದೆ ಅಂತ ಹೌದಾ ಹೌದು ಸರ್ ಹೌದು ಹಾಂ ಮೃದುವಾಗಿದೆ ಅಂತಂದ್ರೆ ಮಣ್ಣು ಬದುಕಿದೆ ಅಂತ ಫಲವತ್ತಾಗಿದೆ ಅಂತ ಕರೆಕ್ಟ್ ಅಲ್ವಾ ಸೊ ಒಂದನೇ ಪರೀಕ್ಷೆ ಪಾಸ್ ಆಗಿದೆ ಎರಡನೇ ಪರೀಕ್ಷೆ ನೀವು ಕೈಯಿಂದ ಮಣ್ಣು ತಗೊಂಡಾಗ ಅದು ಮೃದುವಾಗಿ ಮತ್ತು ಚಾಪುಡಿ ಥರ ಇದೆ ಅಂತಕ್ಕಂಥದ್ದು ನಿಮಗೆ ಫೀಲ್ ಆಗಿದೆ ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದೀರಿ ಹೌದಾ ಸತ್ಯ ಸತ್ಯ ಅಲ್ವಾ ಸೊ ಅಲ್ಲಿಗೆ ಎರಡನೇ ಪರೀಕ್ಷೆನೂ ನಿಮ್ಮದು ಪಾಸ್ ಆಗಿದೆ ನಿಮ್ಮ ತೋಟದಲ್ಲಿ ಯಾಕಂದರೆ ನಿಮ್ಮ ಕಬ್ಬು ಬೆಳೆ ಯಾವುದೂ ರಾಸಾಯನಿಕ ಗೊಬ್ಬರಗಳು ಹಾಕದೆ ಇಷ್ಟು ಚೆನ್ನಾಗಿದೆ ಅಂದರೆ ಕಾರಣ ಈ ಪರೀಕ್ಷೆಗಳೇ ಈ ಪರೀಕ್ಷೆಗಳಲ್ಲಿ ಫೇಲ್ ಆಗಿದ್ದರೆ ನಿಮ್ಮ ಕಬ್ಬು ಇಷ್ಟು ಚೆನ್ನಾಗಿರಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಹಂಗಾಗಿ ಎರಡೂ ಆಗಿದೆ ಮೂರನೇ ಪರೀಕ್ಷೆ ನಾವು ನೋಡಿದಾಗ ಕೈಯಿಂದ ಮಣ್ಣು 6 ಇಂಚು ತೆಗಿಲಿಕ್ಕೆ ಆಯ್ತಾ ಅಲ್ಲಿ ಬಂತಲ್ವಾ ಅಲ್ಲಿಗೆ ಮೂರನೇ ಪರೀಕ್ಷೆನೂ ಪಾಸ್ ಆಗಿದೆ ಅಂದರೆ ಇದು ಇಲ್ಲಿ ಜೈವಿಕ ಕ್ರಿಯೆ ತುಂಬ ಚೆನ್ನಾಗಿದೆ ಮಣ್ಣಿನ ಉಪಕಾರಿ ಜೀವಿಗಳು ಸಮೃದ್ಧಿಯಾಗಿದೆ ಅಂತಕ್ಕಂಥದ್ದು ಮೂರನೇ ಪರೀಕ್ಷೆ ತೋರಿಸ್ತಾ ಇದೆ ಇನ್ನು ನಾಲ್ಕನೇ ಪರೀಕ್ಷೆ ಆ ಬೆಳೆಯ ಬೇರುಗಳು ಚೆನ್ನಾಗಿದೆಯಾ ಚೆನ್ನಾಗಿದೆ ಸರ್ ಬೆಳೆ ಬೇರುಗಳು ಇದೆ ಸರ್ ಬೇರ್ ಚೆನ್ನಾಗಿಲ್ಲದೆ ಇದ್ರೆ ನಿಮ್ಮ ಬೆಳೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಬೇರುಗಳು ಸಮೃದ್ಧಿಯಾಗಿ ಇರೋದ್ರಿಂದ ನಿಮ್ಮ ಒಂದು ಕಬ್ಬಿನ ಬೆಳೆನೂ ಸಹ ತುಂಬ ಸಮೃದ್ಧಿಯಾಗಿ ಕಾಣ್ತಾ ಇದೆ ಹಾಗಾಗಿ ನಾಲ್ಕನೇ ಪರೀಕ್ಷೆನೂ ಪಾಸ್ ಆಗಿದೆ ಇನ್ನು ಐದನೇ ಪರೀಕ್ಷೆ ಎರೆಹುಳುಗಳು ಸೊ ಎರೆಹುಳುಗಳು ನಿಮ್ಮ ತೋಟದಲ್ಲಿ ಸಿಕ್ತಾ ಸಿಕ್ಕಿದೆ ಕರೆಕ್ಟ್ ಅಲ್ವಾ ಸೊ ಎರೆಹುಳ ರೈತನ ಮಿತ್ರ ಎರೆಹುಳ ಇದ್ದ ಕಡೆ ಬೆಳೆ ಸಮೃದ್ಧಿಯಾಗಿರಲೇಬೇಕು
ಎಲ್ಲಿ ಎರೆಹುಳ ಇಲ್ಲವೋ ಅಲ್ಲಿ ಬೆಳೆಗಳು ಸಮೃದ್ಧಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ 101 ಸಮಸ್ಯೆಗಳನ್ನು ನೀವು ಫೇಸ್ ಮಾಡ್ತಾ ಇರ್ತೀರಿ ಇದೊಂದು ಪರೀಕ್ಷೆ ನಿಮ್ಮ ಗಮನದಲ್ಲಿ ಇದ್ದರೂ ಸಾಕು ನಿಮ್ಮ ತೋಟದಲ್ಲಿ ಹೋಗ್ಬಿಟ್ಟು ಎರೆಹುಳ ಹುಡುಕ್ಬಿಟ್ಟು ಎರೆಹುಳ ಇಲ್ಲ ಅಂತಂದ್ರೆ ಯೋಚನೆ ಮಾಡಬೇಕು ಏನು ತಪ್ಪು ಮಾಡಿದಿನಿ ನಾನು ಏನು ಇಲ್ಲಿ ಎರೆಹುಳ ಇಲ್ಲದಂಗ ಆಗಲಿಕ್ಕೆ ಏನೆಲ್ಲ ನಾನು ಒಂದು ಕ್ರಮಗಳನ್ನು ನಾನು ತಗೊಂಡಿದ್ದೀನಿ ಅಂದ್ರೆ ತಪ್ಪುಗಳನ್ನು ಮಾಡಿದ್ದೀನಿ ಅಂತ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಮಣ್ಣು ಮಾಲಿನ್ಯ ಆಗಿರೋ ಕಡೆ ಅಥವಾ ಮಣ್ಣನ್ನ ಮಾಲಿನ್ಯ ಮಾಡಿರೋ ಕಡೆ ಎರೆಹುಳ ಇರಲಿಕ್ಕೆ ಸಾಧ್ಯ ಇಲ್ಲ ಟನ್ ಗಟ್ಟಲೆ ರಾಸಾಯನಿಕಗಳನ್ನು ಸುರಿದು ಎರೆಹುಳ ಬಾಂದ್ರೆ ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಹೈಲಿ ಇಂಪಾಸಿಬಲ್ ಸೋ ನಮ್ಮ ಚಲೋರಾಜ್ ಅವರು ಏನು ಮಾಡಿದ್ದಾರೆ ಅಲ್ಲಿ ಯಾವುದೇ ವಿಷಗಳನ್ನು ಹಾಕಿಲ್ಲ ರಾಸಾಯನಿಕಗಳನ್ನು ಹಾಕಿಲ್ಲ ಅದಕ್ಕೆ ಅಲ್ಲಿ ಎರೆಹುಳಗಳು ಸಿಕ್ಕಿದೆ ಎರೆಹುಳ ಇದೆ ಅಂತಂದ್ರೆ ನಮ್ಮ ತೋಟವನ್ನು ನೋಡಿಕೊಳ್ಳುವಂತ ಎಲ್ಲಾ ಕಾರ್ಮಿಕರು ಮಣ್ಣಲ್ಲಿ ಇದ್ದಾರೆ ಅವರು ನೋಡಿಕೊಳ್ಳುತ್ತಾರೆ ನಾವೇನು ನೋಡಿಕೊಳ್ಳೋ ಅವಶ್ಯಕತೆ ಇಲ್ಲ ಸೋ ಹಾಗಾಗಿ ಅಂತ ಒಂದು ವಾತಾವರಣವನ್ನ ಇವರು ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ಈ ಬೆಳೆ ಚೆನ್ನಾಗಿ ಕಾಣ್ತಾ ಇದೆ ಇನ್ನ ಹಾರ್ನೇ ಪರೀಕ್ಷೆ ನೀರು ಹಾಕಿ ನೋಡಿದ್ದಾರೆ ನೀರು ಹಾಕಿ ನೋಡಿದಾಗ ನೀರು ಸಹ ಹಿಂಗಿದೆ ತೋಟದಲ್ಲಿ ಹಿಂಗ್ತಾ ಒಂದು ನಿಮಿಷದ ಹಿಂಗ್ಲೇಬೇಕು ಯಾಕಂದ್ರೆ ಅಲ್ಲಿ ಮೈಕ್ರೋ ಸ್ಪೋರ್ಸ್ ಅಂಡ್ ಮ್ಯಾಕ್ರೋ ಸ್ಪೋರ್ಸ್ ಅಂತ ಇರ್ತದೆ ಸೋ ಆ ಒಂದು ಇದರಲ್ಲಿ ನೀರು ಹಿಂಗ್ಲೇಬೇಕು ಅರ್ಥ ಆಯ್ತಾ ಸೋ ಜೈವಿಕ ಕ್ರಿಯೆ ಇಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ನೀರು ಹಿಂಗ್ಲೇಬೇಕು ಎಲ್ಲಿ ಜೈವಿಕ ಕ್ರಿಯೆ ಇರಲ್ವಾ ಅಲ್ಲಿ ನೀರು ಹಿಂಗಲ್ಲ ಸೋ ಆರು ಪರೀಕ್ಷೆಗಳು ಯಶಸ್ವಿಯಾಗಿ ನೀವು ಪಾಸ್ ಮಾಡಿದಿರಿ ಅಂದ್ರೆ ನಿಮ್ಮ ತೋಟದಲ್ಲಿ ಪಾಸ್ ಆಗಿದೆ ಹಾಗಾಗಿ ಈಗ ನಿಮ್ಮ ತೋಟ ಚೆನ್ನಾಗಿದೆ ಚೆನ್ನಾಗಿರುವಂತ ತೋಟವನ್ನ 16 ವರ್ಷಗಳಾದರೂ 106 ವರ್ಷ ಆದರೂ ಇದೇ ರೀತಿ ಇನ್ನೂ ಚೆನ್ನಾಗಿ ಇರಬೇಕು ಅನ್ನೋ ಕಲ್ಪನೆ ನಿಮಗೆ ಇದ್ದರೆ ಏನು ಮಾಡಬೇಕು ಅಂತಂದ್ರೆ ಕಬ್ಬಿನಲ್ಲಿ ಅಂತರವನ್ನು ಬದಲಾಯಿಸಬೇಕು ನೀವು ಹೇಳ್ತಾ ಇದ್ರೆ ಆಗಲೇ ಅಂತರ ಕಡಿಮೆ ಆಯಿತು ಅಂತ ಈಗ ಅನಿಸ್ತಾ ಇದೆ ಅಂತ ಅಂತರವನ್ನು ಬದಲಾಯಿಸಬೇಕು ಅಂತರವನ್ನು ಬದಲಾಯಿಸಿ ಅಂತರ ಬೆಳೆಗಳಾಗಿ ಹಸಿರೆಲೆ ಗೊಬ್ಬರಗಳನ್ನು ಸ್ವಲ್ಪ ಮಾಡ್ಕೋಬೇಕು ಯಾಕಂದ್ರೆ ನಿರಂತರವಾಗಿ ತ್ಯಾಜ್ಯಗಳನ್ನು ಸೃಷ್ಟಿ ಮಾಡಲಿಕ್ಕೆ ಅದೇ ರೀತಿ ಆದಾಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಬದುವಿನ ಬೆಳೆಯನ್ನು ಮಾಡಬೇಕು ಸೋ ಇದೆಲ್ಲವೂ ಸಹ ನಾನು ಬೇರೆ ವಿಡಿಯೋಗಳಲ್ಲಿ ನಾನು ಮಾತಾಡಿದ್ದೀನಿ ಕಬ್ಬನ್ನ 80 ರಿಂದ 100 ಟನ್ ಹೆಂಗೆ ತೆಗೆಯಬಹುದು ಅಂತಕ್ಕಂಥದ್ದು ಬೇರೆ ವಿಡಿಯೋಗಳಲ್ಲಿ ನಾನು ಮಾತಾಡಿದ್ದೀನಿ ಆ ವಿಡಿಯೋಗಳನ್ನು ನೀವು ನೋಡಿ ನಿಮ್ಮ ತೋಟದಲ್ಲಿ ಆ ಬದಲಾವಣೆಗಳನ್ನು ನೀವು ತಗೊಂಡಿದ್ದೆ ಆದರೆ 100ಕ್ಕೆ 100% 80 ರಿಂದ 100 ಟನ್ನ ನೀವು ಈ ಸಾವಯವ ಕೃಷಿಯಲ್ಲಿ ತೆಗಿಲಿಕ್ಕೆ ಸಾಧ್ಯ ಇದೆ ಅದೇ ರಾಸಾಯನಿಕ ಗೊಬ್ಬರಗಳು ಹಾಕಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂತಂದರೆ ರಾಸಾಯನಿಕ ಗೊಬ್ಬರಗಳು ಹಾಕೋದ್ರಿಂದ ಮಣ್ಣಿನಲ್ಲಿ ಯೂಮಸ್ ಎನ್ರಿಚ್ ಆಗಲ್ಲ ಸಾವಯವ ಇಂಗಾಲ ಹೆಚ್ಚಾಗಲ್ಲ ನೀವು ರಾಸಾಯನಿಕ ಗೊಬ್ಬರ ಕೊಟ್ಟಂಗೆ ವರ್ಷದಿಂದ ವರ್ಷಕ್ಕೆ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಬರ್ತದೆ ಯಾವಾಗ ಕಡಿಮೆ ಆಗ್ತದೋ ನಿಮ್ಮ ಇಳುವರಿ ಅಥವಾ ಆರೋಗ್ಯವಾಗಿ ಬೆಳೆಯನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತೇನು ಕೆಮಿಕಲ್ಗೆ ಆಲ್ಟರ್ನೇಟಿವ್ ಆಗಿ ಡಾಕ್ಟರ್ ಸಾಯಿಲ್ ಅಂತಕ್ಕಂಥ ಒಂದು ಪ್ರಾಡಕ್ಟ್ ಇವತ್ತು ಒಂದು ಜೈವಿಕ ಗೊಬ್ಬರ ಇವತ್ತು ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇದಿದೆ ಅಂತಂದರೆ ಹೆಮ್ಮೆಯಿಂದ ಹೇಳ್ಬೋದು ಯಾಕೆಂದರೆ ಇವತ್ತಿನ ಒಂದು ತುರ್ತು ಆಗಿದೆ ಮಣ್ಣನ್ನು ಜೀವಂತಕ್ಕೆ ಕಳಿಸುವಂಥದ್ದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತು 10 ವರ್ಷಗಳಿಂದ ನಾವು ಮಾಡ್ಕೊಂಬರ್ತಾ ಇದ್ರಿ ಆದರೆ ನಾನು ಹೇಳೋದಿಷ್ಟೇ ಡಾಕ್ಟರ್ ಸಾಯಿಲ್ ಹಾಕಿ ಅಂತ ನಾನು ಹೇಳಲ್ಲ ನಿಮ್ಮ ಮಣ್ಣನ್ನು ಪರೀಕ್ಷೆಗಳು ಮಾಡ್ಕೊಳ್ಳಿ ಯಾರೋ ಭೌತಿಕ ಪರೀಕ್ಷೆ ಮಾಡ್ಕೊಳ್ಳಿ ನಿಮಗೆ ಮಾಡೋದು ಬರದೇ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ನಮ್ಮ ಪ್ರತಿನಿಧಿಗಳು ಬರ್ತಾರೆ ಈಗ ಚನ್ನೇಗೌಡರು ಹೋಗಿ ಯಾವ ಥರ ಅಲ್ಲೆಲ್ಲ ಅವ್ರಿಗೆ ತೋರಿಸ್ಕೊಟ್ಟಿದ್ದಾರೋ ಅದೇ ರೀತಿ ಪ್ರತಿನಿಧಿಗಳು ಬಂದು ನಿಮ್ಮ ಮಣ್ಣನ್ನು ಪರಿಪೂರ್ಣವಾದ ಮಾಹಿತಿ ಕೊಟ್ಟು ನಿಮ್ಮ ಸಮಗ್ರ ಬೆಳೆ ಬೆಳಿಲಿಕ್ಕೆ ಒಂದು ಸುಸ್ಥಿರ ಕೃಷಿ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಜ್ಞಾನವನ್ನು ನಿಮಗೆ ಅವರು ಕೊಡ್ತಾರೆ ಹಾಗಾಗಿ ನೀವು ನಮ್ಮ ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಮ ಬೆಳೆಯ ಸಾವಯವ ಕೃಷಿಯಲ್ಲಿ ಅತ್ಯುತ್ತಮವಾಗಿ ಬೆಳೆಯುವಂಥದ್ದನ್ನು ನೀವು ಮಾರ್ಗದರ್ಶನ ತಗೊಂಡು ಯಶಸ್ವಿ ಆಗ್ಬೋದು ಬೇಡ ಅಂದರೆ ನಾನು ಹೇಳೋದಿಷ್ಟೇ ಅಟ್ಲೀಸ್ಟ್ 6 ಪರೀಕ್ಷೆಗಳು ಮಾಡ್ಕೊಳ್ಳಿ ಆ ಮಣ್ಣನ್ನು ಸರಿ ಮಾಡ್ಕೊಳ್ಳೋಕೆ ಬಂದರೆ ನೀವೇ ಸರಿ ಮಾಡ್ಕೊಳ್ಳಿ ಅಥವಾ ಯಾರಾದರೂ ಹೆಲ್ಪ್ ಮಾಡಿದರೆ ಅವರಿಂದಾದರೂ ಹೆಲ್ಪ್ ತೊಗೊಂಡು ಮಾಡಿ ನಾನು ಹೇಳೋದಿಷ್ಟೇ ಬೆಳೆ ಮಾಡಿ ಫೇಲ್ ಆಗಬೇಡಿ ಒಂದು ವರ್ಷ ಒಂದು ಬೆಳೆ ಫೇಲ್ ಆದರೆ 2 ರಿಂದ 3 ವರ್ಷ ಬೇಕು ರಿಕವರಿ ಆಗಲಿಕ್ಕೆ ಅದು ಮುಂದಿನ ಬೆಳೆ ಬಂದರೆ ಪರವಾಗಿಲ್ಲ ಅದು ಬರಲ್ಲ ಅಂದರೆ ಮತ್ತೆ ನಾವು ತುಂಬ ಸಂಕಷ್ಟಕ್ಕೆ ಸಿಗಾಕೋಬೇಕಾಗತ್ತೆ ಹಾಗಾಗಿ ರೈತ ಬಾಂಧವರು ಯಾರು ನಿಸರ್ಗಕ್ಕೆ ವಿರುದ್ಧವಾದ ಕೃಷಿ ಪದ್ಧತಿಗಳು ಮಾಡಬೇಡಿ ಅಂದರೆ ಪರಿಸರಕ್ಕೆ ಮಾರಕವಾದಂಥ ಕೃಷಿ ಪದ್ಧತಿಗಳನ್ನ ಮಾಡಬೇಡಿ ನಾನು ಇಷ್ಟೊತ್ತು ಮಾತಾಡಿದ್ದು ಪರಿಸರಕ್ಕೆ ಪೂರಕವಾದ ಕೃಷಿ ಪದ್ಧತಿ ಅಂಥ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಕ್ಕೆ ಈಗ ಚಲೋರಾಜ್ ಅವರು ಉತ್ತಮವಾದ ಬೆಳೆ ತೆಗೆದಿದ್ದಾರೆ ಇಲ್ಲ ಅಂತ ನೋಡಿದರೆ
ನೂರಕ್ಕೆ ನೂರು ತೆಗೆದಿದ್ದಾರೆ. ಬೆಳೆ ಬಂದಿದೆ ಸರ್, ನಿಮ್ಗೆ ಗೊತ್ತುವಾಗ ಬಂದಿದೆ ಅಂತ ಅನ್ಸತ್ತಾ? ಹೌದು ಹೌದು ಸರ್, ಬಂದಿದೆ ಬಂದಿದೆ ಸರ್. ಮುಂದೆ ಏನಾದ್ರು ರಾಸಾಯನಿಕ ಗೊಬ್ಬರಗಳ ಹಾಕ ಐಡಿಯಾ ಇದೆಯಾ ಮುಂದಿನ ಬೆಳೆಗಳಿಗೆ? ಇಲ್ಲ ಸರ್, ಇಲ್ಲ ಯಾವುದು ಒಂದು ಡ್ರಾಪ್ ಬಿಟ್ಟಲ್ಲ ಸರ್. ಅವಶ್ಯಕತೆ ಇಲ್ಲ ಅಂತೀರಾ? ಇಲ್ಲ ಇಲ್ಲ ಸರ್, ಬೇಕಾಗಿಲ್ಲ ಸರ್. ಬೇಕಾಗಿಲ್ಲ, ವೆರಿ ಗುಡ್, ವೆರಿ ಗುಡ್. ಸೊ ಇದೇ ರೀತಿ ಮುಂದುವರಿಯಿರಿ, ಆ ಭಾಗದಲ್ಲಿ ಒಂದು ಮಾದರಿಯಾಗಿ ಬೆಳೀರಿ ಚಲುವರಾಜ್ ಅವರೇ. ಸೊ ಇವತ್ತು ನಿಮ್ಮ ಒಂದು ತೋಟದಿಂದ ಲೈವ್ ಕೊಟ್ಟು ನಮ್ಮ ಚನ್ನೇಗೌಡರು ನೀವು ಇಬ್ಬರು ಈ ಒಂದು ಕಾರ್ಯಕ್ರಮವನ್ನು ಲೈವ್ ಕೊಟ್ಟಿದ್ದೀರಿ. ಎಷ್ಟೋ ಜನಕ್ಕೆ ಇದರಿಂದ ಒಂದು ಉಪಯುಕ್ತ ಮಾಹಿತಿ ಸಿಕ್ಕಿದೆ ಅಂತ ಹೇಳ್ತಾ ಎಲ್ಲ ರೈತರು ದಯವಿಟ್ಟು ಸರಿಯಾದ ಮಾರ್ಗದರ್ಶನವನ್ನು ತಗೊಂಡು ನಿಮ್ಮ ಬೆಳೆಗಳನ್ನು ಯಶಸ್ವಿಯಾಗಿ ಬೆಳೀರಿ. ಕಬ್ಬು ಒಂದೇ ಅಲ್ಲ, ಎಲ್ಲ ಬೆಳೆಗಳನ್ನು ಈ ಮಣ್ಣಿನ ಈ ಗುಣಧರ್ಮಗಳು ಗೊತ್ತಿಲ್ಲದೆ ಸುಮ್ಮನೆ ಬಂಡವಾಳ ಹಾಕಿ ಕೈ ಸುಟ್ಕೊಳ್ಳೋಕೆ ಹೋಗಬೇಡಿ. ಸೊ ನಮ್ಮನ್ನು ಭೇಟಿ ಮಾಡಿ ನಿಮ್ಮ ತೋಟಕ್ಕೆ ಏನು ಬೇಕೋ ಮಾಹಿತಿ ತಗೊಂಡು ಯಶಸ್ವಿಗೊಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.